ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಇಂದಿನಿಂದ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಸಹಯೋಗದಲ್ಲಿ ಉಚಿತ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ತಮ್ಮ ಕ್ಷೇತ್ರ ವ್ಯಾಪ್ತಿಯ ಜನರ ಹಸಿವು ನೀಗಿಸಲು ಸಚಿವ ಶ್ರೀರಾಮುಲು ಅವರಿಂದ ಈ ವ್ಯವಸ್ಥೆ ಆಯೋಜನೆಗೊಂಡಿದೆ. ಮೊಳಕಾಲ್ಮೂರು ಪಟ್ಟಣಕ್ಕೆ ಹಳ್ಳಿಯಿಂದ ಆಸ್ಪತ್ರೆಗಳಿಗೆ ಬರುವ ರೋಗಿಗಳಿಗೆ, ಕೂಲಿ ಕಾರ್ಮಿಕರಿಗೆ, ಪೌರ ಕಾರ್ಮಿಕರಿಗೆ, ವೃದ್ಧರಿಗೆ, ಆಶಾಕರ್ತರಿಗೆ, ಹಸಿದ ಜನರಿಗೆ ಪ್ರತಿದಿನ ಮಧ್ಯಾಹ್ನ ಸಮಯದಲ್ಲಿ ಊಟ ಕಲ್ಪಿಸಲಾಗುವುದು. ಹಳ್ಳಿಯಿಂದ ಬರುವ ರೋಗಿಗಳಿಗೆ ಹೆಚ್ಚು ಅನುಕೂಲವಾಗಲಿದ್ದು, ಪಟ್ಟಣದಲ್ಲಿ ಹೋಟೆಲ್ಗಳು ಬಂದ್ ಆದ ಕಾರಣ ಸಚಿವರ ಈ ಸೇವೆಯಿಂದಾಗಿ ನೂರಾರು ಜನರಿಗೆ ಅನುಕೂಲವಾಗಲಿದೆ. ಲಾಕ್ಡೌನ್ ಮುಗಿಯುವವರೆಗೂ ಈ ಆಹಾರ ಸೇವೆ ಮುಂದುವರಿಯಲಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಜಿ ಬಿ ಉಮೇಶ್ ಸೇರಿದಂತೆ ರಾಮುಲ್ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ವರದಿಗಾರ ರುದ್ರೇಶ್, ಇಟ್ ಇಸ್ ಎ ಟಿವಿ, ಮೊಳಕಾಲ್ಮೂರು. ಸಮಾಜ ಕಲ್ಯಾಣ ಸಚಿವರಾದಂತ ಬಿ ಶ್ರೀರಾಮ್ ಸರ್ ಕಡೆಯಿಂದ ಈ ಕೊರೋನಾ ದಿನ ಕೆಟ್ಟ ಕಾಲಗಳಲ್ಲಿ ಎಲ್ಲ ಕೊರೋನಾ ಪೇಷಂಟ್ಗೂ ಮತ್ತು ಕೊರೋನಾ ಪೇಷಂಟ್ ನೋಡ್ಕೊಂಡು ಬಂದಂಥ ಎಲ್ಲ ಅವರು ಸಿಬ್ಬಂದಿ ಸಂಬಂಧಿಕರಿಗೂ ಮತ್ತು ಪೌರ ಕಾರ್ಮಿಕರಿಗೂ ಪೊಲೀಸ್ ಸಿಬ್ಬಂದಿಯವರಿಗೂ ಮತ್ತು ಎಲ್ಲೆಲ್ಲಿ ಊಟ ಯಾರಿಗೆ ಸಿಗ್ತಾ ಇಲ್ಲ ಅವ್ರಿಗೆಲ್ಲ ಉಚಿತವಾಗಿ ಊಟ ಕೊಡೋಕ್ಕೆ ಕೊರೋನಾ ಇದು ಮುಗಿಯೋವರೆಗೂ ಲಾಕ್ಡೌನ್ ಮುಗಿಯೋವರೆಗೂ ಪ್ರತಿನಿತ್ಯ ಮಧ್ಯಾಹ್ನ ಊಟ ವ್ಯವಸ್ಥೆ ಮಾಡಲಾಗಿದೆ. ಏನು ಕೊಡ್ತೀರಿ ಊಟ ಸರ್? ಒಂದಿನ ಇವತ್ತು ಪೂರ್ವಗ್ರಹ ಕೊಟ್ಟಿದ್ದೀವಿ, ನಾಳೆ ಬೇರೆ ಮೊಸರನ್ನ ಬಜ್ಜಿ ಮಾಡ್ತೀವಿ, ಪಲಾವ್ ಮಾಡ್ತೀವಿ, ಆ ಟೈಪೆಲ್ಲ ಮಾಡಿ ಕೊಡಕ್ಕೆ ಹೇಳಿದ್ದಾರೆ ಸರ್. ಸಾಹೇಬ್ ಎಷ್ಟು ಊಟ ಬಟ್ಟು? 400 ರಿಂದ 500 ಜನವರೆಗೂ ಕೊಡ್ತೀವಿ ಸರ್. ಕೊರೋನಾ ಮುಗಿಯೋವರೆಗೆ ಇರುತ್ತೆ? ಕೊರೋನಾ ಮುಗಿಯೋವರೆಗೂ ಕಂಟಿನ್ಯೂಸ್ ಕೊಡ್ತೀವಿ ಸರ್. ಅದಕ್ಕಿಂತ ಜಾಸ್ತಿ ಇನ್ನೂ ಬೇಡಿಕೆ ಬಂದ್ರೆ ಮಾಡಿಸಿ ಹಂಗೆ ಇಮ್ಡಿಯೇಟ್ ಕೊಡ್ತೀವಿ ಸರ್. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.